ಪ್ರಖ್ಯಾತ ಗಜವದನ ಕರುಣಾಕರ ಏಳಯ್ಯ ಗೌರಿ ತನಯ ಪ್ರಥಮ ಪೂಜಿತ ಲಂಬೋದರ ಏಳಯ್ಯ ಏಳು ಲೋಕ ವಿಖ್ಯಾತ ಗಜವದನ ಕರುಣಾಕರ ಏಳಯ್ಯ ಗೌರಿ ತನಯ ಪ್ರಥಮ ಪೂಜಿತ ಲಂಬೋದರ ಸದ್ಭಕ್ತ ಲೋಲ ಶುಭ ಕಾರಕವಾದ ನಿನ್ನ ಮಂತ್ರಗಳನ್ನು ಪಠಿಸಿ ಭಕ್ತರು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾದೂಲ ಕರ್ತವ್ಯಂ ದೈವಮಾಧಿಕಂ ಏಳು ಲೋಕ ವಿಖ್ಯಾತ ಗಜವದನ ಕರುಣಾಕರ ಏಳಯ್ಯ ಗೌರಿ ತನಯ ಪ್ರಥಮ ಪೂಜಿತ ಲಂಬೋದರ ದರಿಗೆ ಬಂದಂತ ದೇವತಿ ಸತತ್ಯ ಧರ್ಮದ ದೇವತಿ ಇಟಿಗೆಗೆ ನೆಲೆಸಿದ ಪೀಮಾಂಬಿ ನಿನ್ನಯ್ಯ ಪಾದಕ್ಕೆ ಶರಣಿ 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 ದರಿಗೆ ಬಂದಂತ ದೇವತಿ ಸತ್ಯ ಧರ್ಮದ ದೇವತಿ ದರಿಗೆ ಬಂದಂತ ದೇವತಿ ಸತ್ಯ ಧರ್ಮದ ದೇವತಿ ಇಟಿಯ ನೆಲೆಸಿದ ಭೀಮಾಂಬಿ ನಿನ್ನಯ್ಯ ಪಾದಕ್ಕೆ ಶರಣಿ 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 ಹರಿಗೆ ಬಂದಂತ ದೇವತಿ ಅಮ್ಮ ಲಕ್ಷ್ಮೀದೇವಿ ನಮ್ಮ ಬಾಳಿ
ಮಹಾ ಇಂದು ಇಂದು ಆ ಸೊಕ್ಕಿನ ಶ್ರೀಮತ ದಿನಾಗ್ಲೂ ಈ ರೀತಿ ನಮ್ಮಂಥ ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಬರುತ್ತಾನೆ. ಇದಕ್ಕೆ ಕೊನೆ ಇಲ್ವೇನು, ಇದಕ್ಕೆ ಕೊನೆ ಇಲ್ವೇನು ತಾಯಿ? ಅಮ್ಮ, ಆ ಸೊಕ್ಕಿನ ನರನಾಗನ ಹಂತಕ್ಕೆ ಒಂದು ಉತ್ತಮ ತೀರ್ಪನ್ನು ಕೊಟ್ಟು ನಮ್ಮಂಥ ಬಡವರನ್ನು ಕಾಪಾಡುವಂತ ನಿನಗೆ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಬಾ ಏ ಹೇಮಾ, ಇನ್ನೂ ಪೂಜೆ ಮುಗಿದಿಲ್ಲವೇ? ಹೇ ಬಾ, ಇಂದು ಸೋಮವಾರ, ನಮ್ಮ ಜೋಡತಿಗಳಾದ ರಾಮ ಮತ್ತು ಲಕ್ಷ್ಮಣಗಳಿಗೆ ಪೂಜೆ ಮಾಡು. ಮೈ ತೊಳೆದುಕೊಂಡು ಬಂದಿದ್ದೇನೆ. ಆಯ್ತು ರೀ. ಹೇಮಾ, ನಾನು ಎತ್ತುಗಳನ್ನು ಹೊರಗೆ ಕಟ್ಟಿ ಅವಕ್ಕೆ ಮೇವು ಹಾಕಿ ಬರುತ್ತೇನೆ. ಆಯ್ತು ರೀ. ಅಬ್ಬ ಲಕ್ಷ್ಮೀ ದೇವಿಯೇ, ನಮ್ಮ ಬಾಳಿಗೆ ಬೆಳಕಾಗಿರುವ ಈ ರಾಮ ಲಕ್ಷ್ಮಣರೆಂಬ ಜೋಡಿ ಎತ್ತುಗಳನ್ನು ಕಾಪಾಡುವ ಭಾರ ನಿನ್ನನೇ ಕೂಡಿದೆ ತಾಯಿ, ನಿನ್ನನೇ ಕೂಡಿದೆ. ಹೇಮಾ, ಆ ಲಕ್ಷ್ಮೀ ದೇವಿಯ ಸನ್ನಿಧಿಯಲ್ಲಿ ನಿಂತು ಏನೋ ವರ ಬೇಡಿಕೊತ್ತೆ ಕಾಣುತ್ತದೆ. ಸ್ವಾಮಿ, ನಮ್ಮ ಮನೆತನವನ್ನು ದೂರ ಮಾಡುವಂತ ಆ ಲಕ್ಷ್ಮೀ ತಾಯಿಯಲ್ಲಿ ನಾನು ಬೇಡಿಕೊಂಡೆ ರೀ. ಬಡತನ ಏಮಾ, ಬಡವರು ಬಡವರಾಗೇ ಉಳಿಯಬೇಕು, ಶ್ರೀಮಂತರು ಶ್ರೀಮಂತರಾಗಿ ಮೆರಿಬೇಕೆನ್ನುವ ಮಹಾನ್ ಕಾಲವಿದು. ನಿಮ್ಮ ಹೃದಯದಲ್ಲಿ ಬೆಟ್ಟದಂತ ಭವನೆ ಇಟ್ಟುಕೊಂಡು ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ನೀವು, ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಾ. ಮಾಲಿಗೆ ಬಂದದ್ದು ಪಂಚಾಮೃತ ಒಂದು ಅರಿತು ಈ ಭೂಮಿಯಲ್ಲಿ ಬಾಳಿದ್ರೆ ಈ ಮನುಷ್ಯನ ಒಂದು ಬೆಲೆ ಹುಟ್ಟಿ ಬಂದದಕ್ಕೂ ಒಂದು ಸ್ವಾರ್ಥಕ. ಸ್ವಾಮಿ, ಈ ವಿಷಯ ನಿಮ್ ತಮ್ಮ ರಾಜೇಂದ್ರನಿಗೆ ಗೊತ್ತಿದೆಯಾ? ಇಲ್ಲ ಹೇಮಾ, ಇಲ್ಲ. ಯಾಕೆಂದ್ರೆ ಅವನಿಗೆ 5 ವರ್ಷ ತುಂಬಿದವು ಅಷ್ಟೇ. ಈಗ ಈಗ ಈ ವಿಷಯ ಅವನಿಗೆ ತಿಳಿಸಿದರೆ ಅದೇ ಈ ವಿಷಯ ಎಷ್ಟು ದಿನ ಅಂತ ನಿಮ್ಮಲ್ಲೇ ಮುಚ್ಚಿಡ್ತೀರಾ? ಹೇಳಿಬಿಡಿ, ನಿಮ್ಮ ತಮ್ಮನಿಗೆ ಹೇಳಿಬಿಡಿ. ಏಮಾ, ಇವಾಗ ಬೇಡ. ಯಾಕಂದ್ರೆ
ಅವನು ಇನ್ನು ಬದುಕಿ ಬಾಳಬೇಕು. ಮುಂದೆ ಕಾಲ ಬಂದಾಗ ಎಲ್ಲವನ್ನು ನಾನೇ ತಿಳಿಸಿ ಹೇಳುತ್ತೇನೆ. ಏಮಾ ಏಮಾ, ನಂಬಿಕೆ ಎಂಬುವ ಮೂಲಕರ ದೇವ ಎನ್ನುವ ಮಹಾನುಭಾವ ಹಣ ಎಂಬ ಯಾಣಕ್ಕರ ಮಾರಿ ಹೋಗಿರುವಾಗ ಇನ್ನೆಲ್ಲಿ ನಂಬಿಕೆ ಹೇಮಾ, ಇನ್ನೆಲ್ಲಿ ನಂಬಿಕೆ? ಸ್ವಾಮಿ, ನಂಬಿ ಕೆಟ್ಟವರಿಲ್ಲ ರಂಗಯ್ಯ, ನಂಬದೆ ಕೆಟ್ಟವರಿಲ್ಲ ಅಂತ ಆ ರಂಗಯ್ಯನವರು ಹೇಳಿದ್ದು ಮಹತ್ವ ಸುಳ್ಳಲ್ಲ ರೀ. ನಂಬಿಕೆಯು ಮನುಷ್ಯನಿಗೆ ಮುಖ್ಯ ಸ್ವಾಮಿ, ಮುಖ್ಯ. ಅತಿಯಾಗಿ ಈ ದೇವರನ್ನು ನಂಬಿ ಪೂಜೆ ಪುನಸ್ಕರ ಅಂತ ಹೇಳಿ ಸಮಯ ಹಾಳು ಮಾಡಬೇಡ ಹೇಮಾ, ಸಮಯ ಹಾಳು ಮಾಡಬೇಡ. ಯಾಕೆ ಸ್ವಾಮಿ, ಇದ್ಯಾಕೋ ಆ ದೇವರ ಬಗ್ಗೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದಿರಲ್ಲ, ಯಾಕೆ ಹೇಮಾ? ಅದೇನಂತ ಹೇಳಲಿ ಹೇಮಾ, ನಿನಗೆ ಅದೇನಂತ ಹೇಳಲಿ ರೀ? ಅದೇನಂತ ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಸ್ವಲ್ಪ ವಿಷಯ ಗೊತ್ತಾಗೋದು. ಹೇಳುತ್ತೀರ ಹೇಮಾ? ಹೇಳುತ್ತೇನೆ. 20 ವರ್ಷಗಳ ಹಿಂದೆ ನಮ್ಮ ಗುಳ್ಳಿ ಬಸವೇಶ್ವರ ಜಾತ್ರೆಯಲ್ಲಿ ಸ್ವಾಭಾವಿಕ ಮದುವೆಗಳಿದ್ದವು. ಅದೇ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿಗಳ ಸ್ಥಾನ ಕೊಟ್ಟು ಸುಂದರವ ಸಮಯದಲ್ಲಿ ನಿನ್ನ ಶ್ರೀಕಂಠದಿಂದ ಒಂದು ಕೋಡಿಯ ಗೀತೆ ಹಾಡುವರೆ ಪತಿದೇವರ ಆಜ್ಞೆ ಮೀರಲು ಸಾಧ್ಯವೇ?
ಮಾತಿಗೆ ಬೈತಲ ಮೊದಲು ಆ ದೇವರ ಆಶೀರ್ವಾದ ಪಡೆದುಕೊಂಡು ಬಾರಪ್ಪ ಅತ್ತಿಗೆ ಆ ದೇವರ ಆಶೀರ್ವಾದಕ್ಕಿಂತ ನಿಮ್ಮ ಆಶೀರ್ವಾದ ಮುಖ್ಯ ಅಣ್ಣಾ ನಿಮ್ಮ ಆಶೀರ್ವಾದ ಮುಖ್ಯ ನಮ್ಮ ಸಹೋದರ ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಬೆನ್ನ ಇತ್ತೇ ಇರುತ್ತೆ ಆಯ್ತಣ್ಣಾ ನಿನ್ನ ನಿನ್ನ ಆಶೀರ್ವಾದ ಆಗಲಿ आशीर्वाद बैदना पुण्य भूमियली भूमि तय मेले नहीं दुड व्यक्तिया बाोदे नसे कणप नसे हण विषय गो नौकरी ಸಾಕಷ್ಟು ವಿದ್ಯಾಭ್ಯಾಸ ಕಲಿಸಿ ದೊಡ್ಡ ಸಾಯಬನಾಗಿ ಮಾಡಬೇಕೆಂದು ಆ ಬೆಟ್ಟದಷ್ಟು ಆಸೆ ಆಕಾಂಕ್ಷೆಗಳನ್ನು ಹೊತ್ತಿಕೊಂಡಿದ್ರಪ್ಪ ಈ ನಿಮ್ಮ ಅಣ್ಣನವರು ಅಣ್ಣ ಅತ್ತಿಗೆ ಒಬ್ಬ ಪೊಲೀಸ್ ಆದರೆ ನಾಲ್ಕು ಜನ ಕಳ್ಳರಿಗೆ ಶಿಕ್ಷೆ ಕೊಡಿಸಬಹುದು ಒಬ್ಬ ಡಾಕ್ಟರ್ ಆದರೆ ನಾಲ್ಕು ಜನರ ಪ್ರಾಣ ಉಳಿಸಬಹುದು ಒಬ್ಬ ಲಾಯರ್ ಆದರೆ ನಾಲ್ಕು ಜನಕ್ಕೆ ನ್ಯಾಯ ಕೊಡಿಸಬಹುದು ಅದೇ ಡಾಕ್ಟರ್ ಲಾಯರ್ ಅಷ್ಟೇಕೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನೇ ಈ ರೈತ ಜನರು ಏನ್ ಬೇಕಾದರೂ ಆಗಬಹುದು ಒಬ್ಬ ರೈತನಾಗಬೇಕಾದರೆ ಪೂರ್ವಜನದ ಪುಣ್ಯ ಬೇಕಣ್ಣ ಪೂರ್ವಜನದ ಪುಣ್ಯ ಬೇಕು ಅಣ್ಣ
ಅದಕ್ಕೆ ಹಿರಿಯರು ಹೇಳಲವೇ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಸಂದ ಅದಕ್ಕೆ ಜಡ ನಿರ್ಧಾರ ಮಾಡ್ತೇನೆ ನಾನು ಅದಕ್ಕೆ ಜಡ ನಿರ್ಧಾರ ಮಾಡ್ತೇನೆ ತಂಬ ಸಹೋದರ ಇದು ಬಂದು ಕಿವಿ ಮಾತು ಹೇಳುತ್ತೀನಿ ಚೆನ್ನಾಗಿ ನೆನಪಿನಲ್ಲಿಟ್ಟುಕೋಪ್ಪ ಅದೇ ಮಾತೇವಣ್ಣ ತಂಬ ಸಹೋದರ ನಿನಗೆ ಹೆಣ್ಣು ನೋಡಲಿಕ್ಕೆ ಹೋದರೆ ನೌಕರಿ ಕೇಳುತ್ತಾರಪ್ಪ ನೌಕರಿ ಕೇಳುತ್ತಾರೆ ಆದರೆ ಅವರ ಕೇಳುವ ಉತ್ತರಕ್ಕೆ ನಾನು ಏನೊಂದು ಉತ್ತರ ಕೊಡಲಪ್ಪ ಅವರಿಗೆ ಅಣ್ಣ ನೀನೇನು ಭಯಪಡಬೇಡ ನೀನೇನು ಭಯಪಡಬೇಡ ಈ ಕನ್ನಡ ನಾಡಿನಲ್ಲಿ ಈ ರೈತನನ್ನ ಮದುವೆಯಾಗುವ ಹೆಣ್ಣು ಮಗಳು ಒಬ್ಬರಿದ್ದೇ ಇರುತ್ತಾಳೆ ಒಂದು ಬಂದು ಒಂದು ದಿನ ನನ್ನ ಮದುವೆ ಆಗಿ ಆಗುತ್ತಾಳೆ ಹಾಗೆ ಆಗುತ್ತಾಳೆ ಇದೊಂದು ವಿಶತ್ತುಂಬಿದ ಸಾಮ್ರಾಜ್ಯ ಇದರಲ್ಲಿ ಆ ಕಟ್ಟ ಸುಳಿವ ನರನಾಗನ ಅಂತ ಕೊಚ್ಚಿನ ಶ್ರೀಮಂತರನ್ನು ಜವಳಿಗೆ ಸಿಲುಕದಂತೆ ಈ ಸಮಾಧಿ ಸಾಗಬೇಕು ನೀನು ಇದು ನನ್ನ ಮಾತು ಹಣ ಒಂದು ಕೊರಕ್ಕೇರೆ ಹೋರಾಡಿ ವೀರ ಪರಾಕ್ರಮೆಯನ್ನು ಬೆಳೆದು ಪಡೆದಿರುವ ಅಷ್ಟೇ ಅಲ್ಲ ಮೈದಾನ ಈ ಊರಿನ ಕಾಮದ ಕಣ್ಣೇರ ಕೆಟ್ಟ ಕಣ್ಣು ನಿನ್ನ ಮೇಲೆ ಬೀಳದಂತೆ ಬಾಳ್ಬೇಕು ಈ ಭೂಮಿಯಲ್ಲಿ ಹತ್ತಿಗೆ ಕಾಮದಿಂದ ನೋಡುವ ನಾರೆಗಳ ಕಣ್ಣುಗಳು ಕೆತ್ತಿಸಿದು ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ ತಣ್ಣಿಗೆ ಅಣ್ಣನಾಗಿ ಈ ಕನ್ನಡ ವೀರಭುವನೇಶ್ವರಿಯ ವೀರಪುತ್ರನಾಗುವ ಹತ್ತಿಗೆ ವೀರಪುತ್ರನಾಗುವೆ ಹತ್ತಿಗೆ ಇದೇ ಈ ರಾಜನ ಜೀವನದ ಹೋರಾಟ ಬಡವರ ಕೋಪ ತವರಿಗೆ ಮೂಲ ಆಗಬಾರದಪ್ಪ ಮೂಲ ಆಗಬಾರದು ಅಣ್ಣ ನನ್ನ ಮೇಲೆ ನಂಬಿ ಅಪನಂಬಿಕೆ ಅಣ್ಣ ಇವನು ಅಂತಿಂತ ಕಂಡಲ್ಲ ನಾ ಇವನು ಅಂತಿಂತ ಕಂಡಲ್ಲ ಇಡೀ ಬ್ರಹ್ಮಾಂಡವನ್ನೇ ಹೆಬ್ಬಾಗ ಮಾಡಬಾಡಿ ಅರ್ಥಬಲ್ಲೆ ನಾ ಅರ್ಥಬಲ್ಲೆ ಸಮುದ್ರವನ್ನೇ ಕಳೆದು ಕಡಲಾಗಿ ಅರ್ಥವೇ ನಾ ಕಡಲಾಗಿ ಅರ್ಥಬಲ್ಲೆ ಮೈದಿನ ಕೈಕಲ್ಪ ಪಡೆದುಕೊಂಡು ಬಾ ಊಟಕ್ಕೆ ಸಿದ್ಧತೆ ಮಾಡುತ್ತೇನೆ ಅತ್ತಿಗೆ ಊಟ ಮಾಡೋದಕ್ಕಿಂತ ಈ ನಿಮ್ಮ ಮೊದಲ ಕಂಡದಿಂದ ಒಂದು ಹಾಡು ಕೇಳಬೇಕಂತ ಆಸೆ ಆಯ್ತಿಗೆ ಹಾಡು ಕೇಳಬೇಕು ಆಸೆ ಆಗಿದೆ ಆಯ್ತಪ್ಪ ಈಗ ಇಷ್ಟದಂತೆ ಆಗಲಿ
ಬನ್ನಿ ಎಲ್ಲ ಸೇರಿ ಊಟ ಮಾಡೋಣಂತೆ. ಆಯ್ತು ನೋಡಿ ಅತ್ತಿಗೆ ಹೋಗೋಣ.